Hi friends, welcome back to my channel. Ivattina video dalli helvantaha ee healthy tonic powder ana neevu bari 7 dina baliskolodrinda nimma dehadalli iruvantaha ella bagiya weakness ana kuda idu tegiyutte. Adalde moolegalalli kat kat anta sound aagta idre, moolegalalli no aagta idre, moolegalalli saveta idre, calcium korate idre, raktada korate idre, kai kaalugalalli raktada korate indagi jumjum agodu. ತಲೆಯಲ್ಲಿ ಒಂಥರ ಜುಮ್ಜುಮ್ ಅಂತ ಅನ್ಸೋದು ಕೆಲವೊಮ್ಮೆ ದೇಹದಲ್ಲಿ ಆಯಾಸ ಆಗಿಬಿಟ್ಟು ತಲೆ ಎತ್ತಕ್ಕಾಗಲ್ಲ ಮಲ್ಕೊಂಡೆ ಇರೋಣ ಅನ್ಸ್ಬಿಡತ್ತೆ ದೇಹದಲ್ಲಿ ಎಲ್ಲಿಲ್ಲದ ದಣಿವು ಕಾಣಿಸ್ತಾ ಇರತ್ತೆ ಇವೆಲ್ಲವನ್ನ ಕೂಡ ಈ ಟಾನಿಕ್ನಿಂದ ದೂರಪಡಿಸ್ಕೊಳ್ಬಹುದು ಅದಲ್ಲದೆ ನಿಮ್ಮ ಮೂಳೆಗಳಲ್ಲಿ ತಾಕತ್ ಇಲ್ಲದೇ ಇದ್ರೆ ದೇಹದಲ್ಲಿ ಯಾವುದೇ ಬಗೆಯ ತಾಕತ್ತಿಲ್ಲ ವೀಕ್ನೆಸ್ ನಿಮಗೆ ಕಾಣಿಸ್ತಾ ಇದೆ ಅಂತಂದರೆ ದೇಹಕ್ಕೆ ಒಳ್ಳೆಯ ಎನರ್ಜಿಯನ್ನು ಕೊಡುವಂತಹ ಒಂದು ಬೂಸ್ಟರ್ ಟಾನಿಕ್ ಅಂತ ಹೇಳ್ಬೋದು ಮತ್ತು ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಇಲ್ಲದೆ ಇದ್ದರೆ ಮುಖ ಅಥವಾ ನಿಮ್ಮ ಸ್ಕಿನ್ನು ಡಲ್ಲಾಗಿ ಕಾಣಿಸ್ತಾ ಇದ್ದರೆ ಕೂದಲಲ್ಲಿ ಹೊಳಪೇ ಇಲ್ಲ ಅಂತಂದರೆ ಕೂದಲಿನ ಸಮಸ್ಯೆ ತುಂಬ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಅಂದರೂ ಕೂಡ ಈ ಟಾನಿಕನ್ನು ನೀವು ರೆಗ್ಯುಲರ್ ಆಗಿ ಬಳಸ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಒಳ್ಳೆಯ ತಾಕತ್ತು ಬರುವುದರ ಜೊತೆಗೆ ಕೂದಲುಗಳು ನಿಮ್ಮ ಸ್ಕಿನ್ನನ್ನು ಕೂಡ ಇದು ಹೆಲ್ದಿ ಮಾಡುತ್ತೆ ಬನ್ನಿ ಹಾಗಿದ್ರೆ ಈ ಬೂಸ್ಟರ್ ಟಾನಿಕನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿಯಾಗಿ ತೆಗೆದುಕೊಳ್ಳೋದು ಎಷ್ಟು ದಿನ ತೆಗೆದುಕೊಳ್ಬೇಕು ಎಂಬುದನ್ನು ನೋಡ್ಕೊಳ್ಳೋಣ ಮೊದಲನೇದಾಗಿ ನಮಗೆ ಕಡಲೆ ಬೇಕಾಗಿರುತ್ತೆ ಹುರಿದಿರ್ತಾರಲ್ವ ಕಡಲೆ ಸೊ ಆ ಕಡಲೆಯನ್ನು ಬಳಸ್ತಾ ಇದ್ದೀನಿ ನಾನು ಸೊ ಇದಕ್ಕೆ ಉಪ್ಪು ಹಾಗೂ ಅರಿಶಿನ ಎಲ್ಲ ಹಾಕದೆ ಬಳಸಿರುವಂತಹ ಈ ಕಡಲೆ ಆಗಿರುತ್ತೆ ಜಸ್ಟ್ ಇದನ್ನು ಹುರಿದಿದ್ದಾರೆ ಸೊ ಈ ಕಡಲೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹದಲ್ಲಿರುವಂತಹ ತಾಕತ್ತನ್ನು ಹೆಚ್ಚಿಸಲಿಕ್ಕೆ ಈ ಕಡಲೆಯು ಭಾಳ ಒಳ್ಳೆಯದು ನಿಮಗೆಲ್ರಿಗೂ ಗೊತ್ತು ನೆನೆಸಿರುವಂತಹ ಕಡಲೆಯನ್ನು ತಿಂದರೆ ನಮ್ಮ ಆರೋಗ್ಯ ವೃದ್ಧಿಯಾಗತ್ತೆ ಅಂತ ನಾನ್ ವೆಜ್ಜನ್ನು ತಿನ್ನೋಕ್ಕಿಂತನೂ ಕೂಡ ಹೆಚ್ಚಿನ ತಾಕತ್ತು ನಮಗೆ ಈ ಕಡಲೆಯಿಂದ ಸಿಗುತ್ತೆ ಸೊ ನಾವು ಇದನ್ನು ಟೈಮ್ ಪಾಸ್ಗಂತಲೇ ಕೆಲವೊಂದು ಸಾರಿ ತಿಂತಾ ಇರ್ತೇವೆ ಸೊ ನಾನಿಲ್ಲಿ ಸುಮಾರು 2 ಮುಷ್ಟಿಯಷ್ಟು ಕಡಲೆಯನ್ನು ತೆಗೆದುಕೊಂಡಿದ್ದೀನಿ ಇದರ ಜೊತೆಗೆ ನಾವು ಬಾದಾಮಿಯನ್ನು ತೆಗೆದುಕೊಳ್ಳೋಣ ಸೊ ಬಾದಾಮಿ ಒಂದು 4-5 ತೆಗೆದುಕೊಳ್ಳಿ ಈ ಬಾದಾಮಿಯಲ್ಲಿ ವಿಟಮಿನ್ ಇ ಇದೆ ಸೊ ಇದರಲ್ಲಿ ಸಾಕಷ್ಟು ಪ್ರಕಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿವೆ ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆಯ ವಿಟಮಿನ್ಸು ಹಾಗೂ ಮಿನರಲ್ಸ್ಗಳನ್ನು ಒದಗಿಸುತ್ತೆ ಬಾದಾಮಿ ಹಾಗೂ ಕಡಲೆ ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೂ ಕೂಡ ಬಹಳನೇ ಒಳ್ಳೆಯದು ಅದಲ್ಲದೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಬಿಳಿ ಎಳ್ಳನ್ನು ತೆಗೆದುಕೊಳ್ಳೋಣ ಬಿಳಿ ಎಳ್ಳನ್ನು 1 ಚಮಚದಷ್ಟು ತೆಗೆದುಕೊಳ್ತಾ ಇದ್ದೀನಿ ನೀವು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದಾದ್ರೂ ಎಳ್ಳನ್ನು ತೆಗೆದುಕೊಳ್ಬಹುದು ಎರಡು ಕೂಡ ಬೆನಿಫಿಷಿಯಲ್ ಆಗಿರುತ್ತೆ ಸೊ ಬಿಳಿ ಎಳ್ಳು ಕೂಡ ಅಷ್ಟೇ ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಿಬಿಟ್ಟು ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಅಂಶವನ್ನು ಒದಗಿಸುತ್ತೆ ಹಾಗೂ ನಮ್ಮ ನರ ನಾಡಿಗಳನ್ನು ಸ್ಟ್ರಾಂಗ್ ಆಗಿಡಿಸಲಿಕ್ಕೆ ಹಾಗೂ ನಮ್ಮ ಕೂದಲಿಗೆ ನಮ್ಮ ಸ್ಕಿನ್ನಿಗೆ ಈ ಎಳ್ಳು ಬಹಳನೇ ಒಳ್ಳೆಯದು ನೆಕ್ಸ್ಟ್ ನಾನು ಒಣ ಖರ್ಜೂರವನ್ನು ತೆಗೆದುಕೊಂಡಿದ್ದೀನಿ ಈ ಒಣ ಖರ್ಜೂರ ದೇಹದಲ್ಲಿರುವಂತಹ ರಕ್ತವನ್ನು ವೃದ್ಧಿ ಮಾಡಲಿಕ್ಕೆ ದೇಹದಲ್ಲಿರುವಂತಹ ನಿಶಕ್ತಿಯನ್ನೆಲ್ಲ ತೆಗೆದು ದೇಹಕ್ಕೆ ತಾಕತ್ತನ್ನು ಕೊಡುತ್ತೆ ಹಾಗೂ ಇದು ನಮ್ಮ ಓವರಾಲ್ ಹೆಲ್ತಿಗೆ ಒಳ್ಳೆಯ ಬೆನಿಫಿಟ್ಸ್ ಆಗಿರುತ್ತೆ ಸೊ ನೀವು ಉತ್ತುತ್ತಿ ಅಂತ ಕರೀತಾರಲ್ವ ಆ ಖರ್ಜೂರವನ್ನು ತೆಗೆದುಕೊಂಡಿರೋದು ಸೊ ಇವಾಗ ತೆಗೆದುಕೊಂಡಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ನಾವು ಸ್ವಲ್ಪ ಹುರ್ಕೊಳ್ಳೋಣ ಸೊ ಜಾಸ್ತಿ ಹುರಿಬೇಕಂತಿಲ್ಲ ಒಂದು ಸ್ವಲ್ಪ ಇದು ಬಿಸಿ ಆದರೆ ಸಾಕು ಯಾಕಂದರೆ ಪೌಡರ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗಬೇಕಲ್ವಾ ಹಾಗಾಗಿ ಬಾದಾಮಿ ಹಾಗೂ ಉತ್ತುತ್ತಿ ಬೇಗ ಬಿಸಿ ಆಗಲ್ಲ ಅಂದ್ಬಿಟ್ಟು ಮೊದಲೇ ಇದನ್ನು ಹುರ್ಕೊಂಡಿದ್ದೀನಿ ನಂತರ ಎಳ್ಳು ಹಾಗೂ ಈ ಕಡಲೆಕಾಳನ್ನು ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಬಿಸಿಯಾದ ನಂತರ ಇದನ್ನು ಬೇರೆ ಪಾತ್ರಕ್ಕೆ ಎತ್ತಿಟ್ಕೊಳ್ಳೋಣ ಸೊ ನಾವು ಈ ಉತ್ತುತ್ತಿ ಏನಿರುತ್ತೆ ಅದರ ಬೀಜ ತೆಗೆದುಬಿಟ್ಟು ತುರ್ಕೊಂಡು ಬಿಡೋಣ ಇಲ್ಲಂತಂದರೆ ಚಿಕ್ಕದಾಗಿ ಹೆಚ್ಕೊಂಡು ಸಹ ಯೂಸ್ ಮಾಡ್ಕೊಳ್ಬಹುದು ಒಮ್ಮೆಲೆ ಮಿಕ್ಸಿಗೆ ಹಾಕಿದಾಗ ಇದು ಸರಿಯಾಗಿ ಪೌಡರ್ ಆಗಲ್ಲ ಹಾಗೂ ಇದ್ರ ಜೊತೆಗೆ ಇದು ಚೆನ್ನಾಗಿ ಮಿಕ್ಸ್ ಆಗಲ್ಲ ಸೊ ಹಾಗಾಗಿ ತುರ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಬಾದಾಮಿಯನ್ನು ಕುಟ್ಕೊಳ್ಳೋಣ ಕುಟ್ಕೊಂಡಿರುವಂತಹ ಬಾದಾಮಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಹಾಗೂ ಇವಾಗ ತೆಗೆದುಕೊಂಡಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ಮಿಕ್ಸಿಗೆ ಹಾಕಿಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡುವಾಗ ಪಲ್ಸಲ್ಲಿ ಮಿಕ್ಸಿನ ಚಲಾಯಿಸ್ಕೊಳ್ಳಿ ಸೊ ನಿಂತು ನಿಂತು ಮಿಕ್ಸಿನ ಚಲಾಯಿಸ್ಕೊಂಡು ಪೌಡರನ್ನು ಮಾಡ್ಕೊಳ್ಳಿ ಸೊ ಇವಾಗ ಸ್ನೇಹಿತರೆ ನೀವು ನೋಡ್ಬೋದು ಫೈನ್ ಆಗಿರುವಂಥ ಪೌಡರ್ ನಮಗೆ ಸಿಕ್ಕಿದೆ ಸ್ನೇಹಿತರೆ ಈ ಪುಡಿಯನ್ನು ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ನರಗಳಿಗೆ ಬಲ ಬರುತ್ತೆ ಮಾಂಸಖಂಡಗಳಿಗೆ ಬಲ ಬರುತ್ತೆ ಹಾಗೂ ನಿಮ್ಮ ಮೂಳೆಗಳನ್ನು ಇದು ಸ್ಟ್ರಾಂಗ್ ಮಾಡುತ್ತೆ ದೇಹವನ್ನು ಆರೋಗ್ಯವಂತವಾಗಿರಿಸುತ್ತೆ ದೇಹದಲ್ಲಿ ಒಂಥರ ದಣಿವು ಆಯಾಸ ಆಗ್ತಾ ಇದ್ರೆ ಇನ್ಸ್ಟೆಂಟಾಗಿ ಎನರ್ಜಿಯನ್ನು ರಿಲೀಸ್ ಮಾಡುವಂಥ ಕೆಲಸ ಈ ಪೌಡರ್ ಮಾಡುತ್ತೆ
ಬರೀ ಒಂದು ವಾರದವರೆಗೆ ಈ ಪುಡಿಯನ್ನು ನೀವು ತೆಗೆದುಕೊಳ್ಬೋದು. ಬೇಕಿದ್ದರೆ ಹಾಲಿನ ಜೊತೆಗೆ ತೆಗೆದುಕೊಳ್ಬೋದು, ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸಹ ನೀವು ಈ ಪುಡಿಯನ್ನು ತೆಗೆದುಕೊಳ್ಬೋದು, ಅಥವಾ ಹಾಗೇನೂ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ ಈ ಪುಡಿ. ಹಾಗೂ ಕೂದಲಿನ ಸಮಸ್ಯೆಯನ್ನು ದೂರಪಡಿಸಲಿಕ್ಕೂ ಕೂಡ ಈ ಪುಡಿ ಭಾಳ ಒಳ್ಳೆಯದು. ಕೂದಲು ಉದುರ್ತಾ ಇದ್ದರೆ, ಕೂದಲು ಬೆಳೀತಾ ಇಲ್ಲ ಅಂತಂದರೂ ಕೂಡ ನೀವು ಈ ಪುಡಿಯನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಬಹುದು. ಹಾಗೂ ನಿಮ್ಮ ಕೂದಲನ್ನು ಬೆಳೆಸಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಣೆಯು ಕೂಡ ಈ ಪುಡಿಯಲ್ಲಿದೆ. ನೀವು ಖಂಡಿತವಾಗ್ಲೂ ಈ ಪುಡಿಯನ್ನು ಟ್ರೈ ಮಾಡ್ಕೊಳ್ಬಹುದು. ಈ ಪುಡಿಯನ್ನು ದೇಹಕ್ಕೆ ತೆಗೆದುಕೊಳ್ಳುವುದರ ಜೊತೆಗೂ ಕೂಡ ನಮ್ಮ ಕೂದಲಿಗೆ ನಾವು ಎಕ್ಸ್ಟ್ರಾ ಕೇರನ್ನು ಕೊಡಬೇಕಾಗತ್ತೆ. ಹಾಗಾಗಿ ಕೂದಲನ್ನು ಒಳಗಡೆಯಿಂದ ಅಷ್ಟೇ ಅಲ್ಲದೆ ಹೊರಗಡೆನೂ ಕೂಡ ಪೋಷಣೆ ಕೊಡಬೇಕಾಗತ್ತೆ. ಈ ಪುಡಿಯ ಜೊತೆಗೆ ನಿಮ್ಮ ಕೂದಲು ಇನ್ನೂ ಫಾಸ್ಟಾಗಿ ಗ್ರೋ ಆಗಬೇಕು, ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಯನ್ನು ಕೂಡ ದೂರ ಮಾಡಲಿಕ್ಕೆ ನೀವು ಮಾಮಾ ಅರ್ತಿನ ರೋಸ್ ಮೇರಿ ಎಸೆನ್ಷಿಯಲ್ ಆಯಿಲನ್ನು ಬಳಸ್ಕೊಳ್ಬಹುದು. ಈ ಎಸೆನ್ಷಿಯಲ್ ಆಯಿಲನ್ನು ಬಳಸ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ. ನೀವು ಖಂಡಿತವಾಗ್ಲೂ ಈ ರೋಸ್ ಮೇರಿ ಆಯಿಲ್ ಬಗ್ಗೆ ಕೇಳಿರ್ಬೋದು. ಈ ರೋಸ್ ಮೇರಿ ಒಂದು ಗಿಡ, ಈ ಗಿಡದಿಂದ ಎಣ್ಣೆಯನ್ನು ತೆಗೆಯಲಾಗತ್ತೆ. ನಿಮ್ಮ ಕೂದಲಿಗೆ ಪೋಷಣೆಯನ್ನು ಕೊಡುವುದರ ಜೊತೆಗೆ ಕೂದಲನ್ನು ಫಾಸ್ಟಾಗಿ ಬೆಳೆಸುತ್ತೆ. ಹಾಗೆ ಕೂದಲು ಉದುರೋದು ಆಲ್ಮೋಸ್ಟ್ ನಿಂತೇ ಹೋಗುತ್ತೆ, ಅಷ್ಟು ಇಫೆಕ್ಟಿವ್ ಆಗಿದೆ ಇದು. ಅದಲ್ಲದೆ ಈವನ್ ವಯಸ್ಸಿಗಿಂತ ಮುಂಚೆ ನಿಮಗೆ ಬಿಳಿ ಕೂದಲಾಗ್ತಾ ಇದ್ದರೆ, ಡ್ಯಾಂಡ್ರ ಸಮಸ್ಯೆ ಇದೆ, ಅಥವಾ ಇನ್ಯಾವುದೇ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ಫಿಕ್ಸ್ ಮಾಡಲಿಕ್ಕೆ ಈ ಎಸೆನ್ಷಿಯಲ್ ಆಯಿಲು ಬಹಳ ಒಳ್ಳೆಯದು. ಸೊ ಈ ಎಸೆನ್ಷಿಯಲ್ ಆಯಿಲನ್ನು ನೀವು ಡೈರೆಕ್ಟಾಗಿ ನಿಮ್ಮ ಸ್ಕ್ಯಾಲ್ಪಿಗೆ ಅಥವಾ ನಿಮ್ಮ ಕೂದಲಿಗೆ ಹಚ್ಚೋಕ್ಕಾಗಲ್ಲ. ಇದನ್ನು ಯಾವುದಾದ್ರೂ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ಗೆ ಹೇಳೋದಾದರೆ ತೆಂಗಿನಕಾಯಿ ಎಣ್ಣೆ ಆಗಿರ್ಬೋದು, ಬಾದಾಮಿ ಎಣ್ಣೆ ಆಗಿರ್ಬೋದು, ಆಲಿವ್ ಆಯಿಲ್ ಆಗಿರ್ಬೋದು. ಇದರ ಜೊತೆಗೆ ಒಂದು 3-4 ಹನಿಯಷ್ಟು ಈ ರೋಸ್ ಮೇರಿ ಎಸೆನ್ಷಿಯಲ್ ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಿಮಗೆ ಸ್ಕ್ಯಾಲ್ಪಿಗೆ ಹಚ್ಚಬೇಕಾಗತ್ತೆ. ಸೊ ಬೇಸ್ ಆಯಿಲ್ ನಿಮಗೆ ಕನ್ವೀನಿಯಂಟ್ ಆಗಿರುವಂತಹ ಆಯಿಲನ್ನು ನೀವು ತೆಗೆದುಕೊಳ್ಬೋದು. ನಾನಿಲ್ಲಿ ಆಲಿವ್ ಆಯಿಲನ್ನು ತೆಗೆದುಕೊಳ್ತಾ ಇದ್ದೀನಿ. ಒಂದು 3-4 ಡ್ರಾಪ್ ಅಷ್ಟು ಈ ರೋಸ್ ಮೇರಿ ಎಸೆನ್ಷಿಯಲ್ ಆಯಿಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಕ್ಯಾಲ್ಪಿಗೆ ಹಚ್ತಾ ಇದ್ದೀನಿ ನೋಡಿ. ಸೊ ನೋಡಿ, ನನ್ನ ಕೂದಲು ಎಷ್ಟು ಡ್ರೈ ಆಗಿದೆ, ಹಾಗೆ ಒಂದು ರೀತಿ ರಫ್ ರಫ್ ಆಗ್ತಾ ಇದೆ ನೋಡಿ, ಕೂದಲುಗಳು ಬೆಳೀತಾನೇ ಇಲ್ಲ. ಹಾಗಾಗಿ ನಾನು ಈ ರೋಸ್ ಮೇರಿ ಎಸೆನ್ಷಿಯಲ್ ಆಯಿಲನ್ನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಗ್ರೋತ್ ನನ್ನ ಕೂದಲಲ್ಲಿ ಕಾಣಿಸ್ತು. ಈ ಎಣ್ಣೆಯನ್ನು ನಿಮ್ಮ ತಲೆ ಕೂದಲಿಕ್ಕೆ ಹಾಗೂ ಸ್ಕ್ಯಾಲ್ಪಿಗೆ ಚೆನ್ನಾಗಿ ಹಚ್ಚಿಬಿಟ್ಟು ಒಂದು 3-4 ಗಂಟೆ ಆದ ನಂತರ ತಲೆ ಕೂದಲನ್ನು ವಾಶ್ ಮಾಡ್ಕೊಳ್ಬೋದು, ಅಥವಾ ಇಡೀ ರಾತ್ರಿವರೆಗೆ ನೀವು ಈ ಎಣ್ಣೆಯನ್ನು ಹಚ್ಕೋಬಹುದು. ಕೂದಲನ್ನು ವಾಶ್ ಮಾಡೋಕ್ಕೆ ಒಳ್ಳೆಯ ಶಾಂಪೂನ ಯೂಸ್ ಮಾಡ್ಕೊಳ್ಬೋದು, ಕೆಮಿಕಲ್ ಫ್ರೀ ಇರೋದು. ನಾನಿಲ್ಲಿ ಮಾಮಾ ಅಜ್ಜವರ ರೋಸ್ ಮೇರಿ ಆ್ಯಂಟಿ ಹೇರ್ ಫಾಲ್ ಶಾಂಪೂ ಹಾಗೂ ಕಂಡೀಷ್ನರನ್ನು ಬಳಸ್ತಾ ಇದ್ದೀನಿ. ಶಾಂಪೂ ಹಾಗೂ ಕಂಡೀಷ್ನರಲ್ಲಿ ರೋಸ್ ಮೇರಿ ಹಾಗೂ ಮೇತಿದಾನ ಅಂದರೆ ಮೆಂತೆಯನ್ನು ಬಳಸಿರೋದ್ರಿಂದ ಇದು ನಮ್ಮ ಕೂದಲಿಗೆ ಬಹಳ ಒಳ್ಳೆಯದು, ಹಾಗೂ ಕೂದಲನ್ನು ಬೆಳೆಸಲಿಕ್ಕೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಒಳ್ಳೆಯದು. ಅದಲ್ಲದೆ ಈ ರೋಸ್ ಮೇರಿ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ, ಹಾಗೂ ವೀಕ್ ಆಗಿರುವಂತಹ ಕೂದಲನ್ನು ಕೂಡ ಸ್ಟ್ರೆಂತ್ ಮಾಡುತ್ತೆ. ಮೆಂತೆ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ, ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಯಾವುದೇ ಬಗೆಯ ಕೆಮಿಕಲನ್ನು ಹಾಕಿಲ್ಲ, ಹಾಗೂ ಟಾಕ್ಸಿನ್ಸ್ ಫ್ರೀ ಆಗಿದೆ, ಹಾಗೂ ಕೆಮಿಕಲ್ ಫ್ರೀ ಆಗಿದೆ. ಸೊ ಇದನ್ನು ನೀವು ಖಂಡಿತವಾಗ್ಲೂ ಬಳಸ್ಕೊಳ್ಬೋದು. ಈ ಶಾಂಪೂ ಹಾಗೂ ಕಂಡೀಷ್ನರನ್ನು ಬಳಸೋದ್ರಿಂದ 94% ಹೇರ್ಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಇವರು ಹೇಳ್ತಾರೆ. ಶಾಂಪೂವಿನ ಕನ್ಸಿಸ್ಟೆನ್ಸಿಯನ್ನು ನೀವು ನೋಡ್ಬೋದು, ಹಾಗೂ ಇದಕ್ಕೆ ಟ್ರಾನ್ಸ್ಪರೆಂಟ್ ಕಲರ್ ಕೂಡ ಇದೆ, ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಈ ಶಾಂಪೂವನ್ನು ತೆಗೆದುಕೊಂಡು ಚೆನ್ನಾಗಿ ತಲೆನ ವಾಶ್ ಮಾಡ್ಕೊಳ್ಳೋಣ. ತಲೆ ವಾಶ್ ಮಾಡಿದ ನಂತರ ಕಂಡೀಷ್ನರನ್ನು ಬಳಸ್ತಾ ಇದ್ದೀನಿ. ಈ ಕಂಡೀಷ್ನರನ್ನು ಬಳಸೋದ್ರಿಂದ ಇದರಲ್ಲಿರುವಂತಹ ತೆಂಗಿನಕಾಯಿ, ಆಲ್ಮಂಡ್ ಆಯಿಲು, ರೋಸ್ ಮೇರಿ ನಿಮ್ಮ ಕೂದಲನ್ನು ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ. ಕೂದಲು ತೊಳೆದ ನಂತರ ಒಂದು ರೀತಿ ಫ್ರಿಜಿ ಆಗುತ್ತೆ, ಹಾಗೂ ಒರಟಾಗತ್ತೆ. ಆ ಒರಟನ್ನು ತೆಗಿಲಿಕ್ಕೆ, ಒರಟನ್ನು ಫಿಕ್ಸ್ ಮಾಡೋಕ್ಕೆ ಈ ಕಂಡೀಷ್ನರು ಬಹಳ ಒಳ್ಳೆಯದು. ಅದಲ್ಲದೆ ನಿಮ್ಮ ಕೂದಲನ್ನು ಸಾಫ್ಟ್ ಮಾಡುತ್ತೆ. ಕಂಡೀಷ್ನರನ್ನು ಹಚ್ಚಿಬಿಟ್ಟು ಕೂದಲನ್ನು ಹಾಗೆ ಬಿಡಿ. ಸ್ವಲ್ಪ ಹೊತ್ತಾದ ನಂತರ ನೀವು ತಲೆನ ವಾಶ್ ಮಾಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ ಕೂಡ ನಾನು ಹಾಕಿದ್ದೇನೆ. ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ, ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ಕೂದಲಲ್ಲಿ. ಮತ್ತು ಈ ಪ್ರಾಡಕ್ಟ್ಸ್ಗಳನ್ನು ನೀವು ಕೂಡ ಪರ್ಚೇಸ್ ಮಾಡೋದಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕಾದರೆ ನನ್ನ ಕೂಪನ್ ಕೋಡನ್ನು ನೀವು ಯೂಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೂ ಈ ಕೂಪನ್ ಕೋಡನ್ನು ಎಲ್ಲ ಆ್ಯಪ್ಸ್ಗಳಲ್ಲಿಯೂ ಕೂಡ ನೀವು ರಿಡೀಮ್ ಮಾಡ್ಬೋದು. ಮಾಮಾ ಅರ್ಥ್ರವರ ಎಲ್ಲ ಪ್ರಾಡಕ್ಟ್ಸ್ಗಳು ಕೆಮಿಕಲ್ ಫ್ರೀ ಆಗಿವೆ, ಹಾಗೂ ಟಾಕ್ಸಿನ್ಸ್ ಫ್ರೀ ಆಗಿದೆ. ನೀವು ಇದನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಬೋದು. ಇದೊಂದು ಇಂಡಿಯನ್ ಬ್ರ್ಯಾಂಡ್ ಆಗಿರುತ್ತೆ. ಮತ್ತು ನಿಮಗೆ ಅವರ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಮಾಮಾ ಅರ್ಥ್, ಅಮೆಝಾನು, ಫ್ಲಿಪ್ಕಾರ್ಟು, ನಾಯ್ಕ್ ಹಾಗೂ purple.com ಸಿಗುತ್ತೆ. ಮತ್ತು ನೀವು ಮಕ್ಕಳಿಗೆ, ಬೇಬೀಸ್ಗಳಿಗೆ ಏನಾದರೂ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋದಾದರೆ ಮಾಮಾ ಅಥ್ ಅಮೆಝಾನು ಹಾಗೂ ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ. ಇವರ ಒಂದು ಅಫಿಷಿಯಲ್ ಆ್ಯಪ್ ಕೂಡ ಇದೆ, ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ.
ಮತ್ತು ಮಾಮಾಅರ್ತಿನ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿಯೂ ಕೂಡ ಸಿಗುತ್ತೆ. ನೀವು ಅಲ್ಲಿಂದಲೂ ಕೂಡ ಪರ್ಚೇಸ್ ಮಾಡ್ಬೋದು. ಈ ಮಾಮಾಅರ್ತಿರವರ ಒಂದು ಗುಡ್ ಪಾಯಿಂಟ್ ಏನು ಅಂತಂದರೆ, ನೀವು ಪರ್ಚೇಸ್ ಮಾಡಿದಂತಹ ಪ್ರತಿ ಆರ್ಡರ್ಗೂ ಕೂಡ ನಿಮ್ಮ ಹೆಸರಿನಲ್ಲಿ ಒಂದು ಗಿಡ ನೆಟ್ಟು ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಲಾಗುತ್ತೆ. ಹಾಗೂ ಎಕ್ಸಾಕ್ಟ್ ಜಿಯೋ ಲೊಕೇಶನ್ನು ಹಾಗೂ ಪಿಕ್ಚರ್ಸ್ಗಳನ್ನು ಕೂಡ ಹಾಗೂ ಅದೇ ಜಾತಿಯ ಗಿಡಗಳನ್ನು ಕೂಡ ನಿಮಗೂ ಕೂಡ ಕಳಿಸ್ತಾರೆ. ಮಾಮಾಅರ್ತಿರವರ ಆಫಿಷಿಯಲ್ ಆ್ಯಪ್ ಕೂಡ ಇದೆ, ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಹಾಗೂ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ನಡೀತಾ ಇರುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.